ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪಾಸ್ಟರ್ ಆಲ್ಫೋನ್ಸ್ ಟೆಮೆಲೊ, ಗ್ರೇಸ್ ಅಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಈ ಒಂದು ಸಮಯದಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವ ಶಕ್ತನಾದ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಸ್ವಾಮಿನ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಈ ಒಂದು ಮಾಧ್ಯಮ ಮೂಲಕ ವೀಕ್ಷಿಸುವ ಎಲ್ಲ ದೇವಜನರನ್ನು ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರು ನಿನ್ನ ಕರೆಗಳಿಗೆ ಒಟ್ಟು ಇಟ್ಟು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಮನೋರಥ ಬೆಳಗಲ್ಪಡಲಿ. ಪ್ರತಿಯೊಬ್ಬರ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು. ನೀನು ಮಾತಾಡುವಾಗ ಸ್ವಾಮಿ ಬದಲಾವಣೆ, ನೀನು ಮಾತಾಡುವಾಗ ಅದ್ಭುತ, ನೀನು ಮಾತಾಡುವಾಗ ಸ್ವಸ್ಥತೆ, ನೀನು ಮಾತಾಡುವಾಗ ಸಮಾಧಾನ. ಯಾರ್ಯಾರಿಗೂ ಯಾವ್ಯಾವ ವಿಷಯದಲ್ಲಿ ಅಗತ್ಯತೆ ಇದೆಯೋ ಸ್ವಾಮಿ, ಪ್ರತಿಯೊಬ್ಬರಿಗೆ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು. ನೀನು ಆಕಾಶದಿಂದ ಭೂಲೋಕದೆಲ್ಲ ಸ್ಥಳಗಳಲ್ಲಿ ಇರುವ ಜನರನ್ನು ದೃಷ್ಟಿಸಿ ನೋಡುತ್ತಾ, ಯಾರು ನೀನು ನಿರೀಕ್ಷಿಸಿಕೊಂಡಿದ್ದಾರೋ, ನಿನ್ನ ನಂಬಿಕೊಂಡಿದ್ದಾರೋ, ಅವರ ರಕ್ಷಣೆಗಾಗಿ ನಿನ್ನ ಪ್ರತಾಪವನ್ನು ತೋರಿಸುವ ದೇವರು ನೀನಾಗಿದ್ದೀ ಸ್ವಾಮಿ. ಸ್ತೋತ್ರ. ಪ್ರತಿಯೊಬ್ಬರ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆಯನ್ನು ಬಗ್ಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮಸಂಜಾದ ದೇವರೇ, ಆಮೇನ್. ಪ್ರೈಸ್ ಲಾರ್ಡ್. ಪ್ರಿಯ ದೇವಚಂದ್ರೆ, ನೀವೆಲ್ಲರೂ ಸಹ ಅತ್ಯುತ್ತಮ ಭಾಗವನ್ನು ಆರಿಸಿಕೊಂಡಿದ್ದೀರಿ. ಅದು ದೇವರ ಸನ್ನಿಧಿ. ದೇವರ ಸನ್ನಿಧಿಯಲ್ಲಿ ನಾವು ಎಷ್ಟು ಸಮಯ ನಾವು ಕಳೀತೀವೋ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡ್ತೀವೋ, ಆತನ ನಿರೀಕ್ಷಿಸ್ತೀವೋ, ಅವರು ಎಷ್ಟೋ ಧನ್ಯರು ಎಂಬುದಾಗಿ. ಯಹೋ ನಿರೀಕ್ಷಿಸುವವರು, ಹೊಸ ಬಲ ಹೊಂದಿಕೊಳ್ಳುವರು, ಹದ್ದುಗಳಂತ ರೆಕ್ಕೆಯನ್ನು ಚಾಚಿಕೊಂಡು ಏರುವರು, ಓಡಿ ಧನ್ಯರು, ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಹೋ ನಿರೀಕ್ಷಿಸುವವರು ಆಶಾಭಂಗ ಹೊಂದುವುದೇ ಇಲ್ಲ. ಯಾರ್ಯಾರು ಯೇಸ್ವಾಮಿನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿದಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅವರು ಈ ಒಂದು ಲೋಕದ ಎಲ್ಲ ಜಂಜಾಟಗಳಿಂದ ತಪ್ಪಿಸಲ್ಪಟ್ಟವರು, ನಿತ್ಯ ಜೀವಕ್ಕೆ ಸೇರಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಲೋಕದಲ್ಲಿ ಜನರು ಕಷ್ಟ ಸಂಕಟ ದುಃಖದಲ್ಲಿ ಹಾದು ಹೋಗ್ತಾ ಇದ್ದಾರೆ. ರೋಗ ರುಜಿನಗಳಲ್ಲಿ, ಸಾಲಗಳಲ್ಲಿ, ಕೆಲಸ ಇಲ್ಲದ ಪರಿಸ್ಥಿತಿ, ಅನೇಕ ಸಂಕಟಗಳಲ್ಲಿ ಹಾದು ಹೋಗ್ತಾರೆ. ಅವರು ಸಹಾಯ ಮಾಡೋರು ಇಲ್ಲ ಎಂಬುದಾಗಿ ಅನೇಕ ಜನರು ತಮ್ಮ ಜೀವವನ್ನೇ ಅಂತ್ಯ ಮಾಡಿಕೊಳ್ಳಿ ಹೋಗುವ ಜನರು ಇದ್ದಾರೆ. ಅಂಥವರಿಗೆ ದೇವರು ಅಂದರೆ ಯೇಸ್ವಾಮಿ ಅವರ ಅಗತ್ಯತೆ ಇದೆ. ಯಾಕಂದರೆ ಈ ಲೋಕದಲ್ಲಿ ನಿಮಗೆ ಸಮಾಧಾನ ಪಡಿಸುವ ದೇವರಿದ್ದಾರೆ ಅನ್ನೋದು ಯೇಸ್ವಾಮಿ ಮಾತ್ರ. ಯಾಕಂದರೆ ಆತನು ಪ್ರತಿಯೊಬ್ಬ ಮನುಷ್ಯಗೂ ಸಹ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ಷಣೆ ಮಾಡಿದ್ದಾನೆ. ಆತನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಶಲ್ಲಿ ಆತನು ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದ್ದಾನೆ. ಆತನು ಬಂದಿರೋದು ಸಕಲ ಮಾನವರ ರಕ್ಷಣೆಗಾಗಿ ಬಂದಿರೋದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ ಬರೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿದನು. ಯಾಕಂದರೆ ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆ ಹೊಂದದೇ ಹೋಗಿದ್ದರು. ಯಾರು ಪರಲೋಕ ಅವರಿಗೆ ಯೋಗ್ಯರಿರಲಿಲ್ಲ. ಯಾಕಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಬರಲಿಪಡಿದೆ. ಅದು ದೈಹಿಕ ಮರಣ ಅಲ್ಲ, ಆತ್ಮೀಕ ಮರಣ. ಆತ್ಮೀಕ ಮರಣ ಅಂದರೆ ಸತ್ತ ನಂತರ ಬೆಂಕಿಯ ಕೆರೆಗೆ ಹೋಗುವುದು, ನರಕಕ್ಕೆ ಹೋಗುವುದು. ಅದನ್ನು ತಪ್ಪಿಸಬೇಕೆಂಬುದಾಗಿ ದೇವರು ಯೇಸ್ವಾಮಿ ಲೋಕಕ್ಕೆ ಕಳಿಸಿರುವುದು. ಯೇಸ್ವಾಮಿ ಈ ಮನುಷ್ಯರ, ನಾವು ಎಲ್ಲರೂ ಮಾಡಿದ, ಈ ಲೋಕದಲ್ಲಿ ಎಲ್ಲ ಜನರು ಮಾಡಿದ ಪಾಪಗಳನ್ನು, ಅವರ ಮೇಲಿದ್ದ ಶಾಪಗಳನ್ನು, ಪಾಪ ನಿಮಿತ್ತದ ಶಾಪಗಳನ್ನು ಮತ್ತು ಪಾಪ ನಿಮಿತ್ತ ಬಂದ ರೋಗಗಳನ್ನು, ದರಿದ್ರತನವನ್ನು ಆತನು ಕಲ್ವಾರಿ ಕ್ರೂಶದಲ್ಲಿ ಹೊತ್ತು ತೀರಿಸಿದನು. ಯಾರು ಯಾರು ಯೇಸ್ವಾಮಿ ಹೆಸರಲ್ಲಿ ನಂಬಿಕೆ ಇಡ್ತಾರೋ, ಯೇಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ಕಲ್ವಾರಿ ಕ್ರೂಶದಲ್ಲಿ ಪ್ರಾಣ ಕೊಟ್ಟು ಯಜ್ಞವಾಗಿ ಅರ್ಪಿಸಲ್ಪಟ್ಟು ದೇವರು ಆತನು ಮೂರು ದಿನದಲ್ಲಿ ಮೃತ್ಯುಂಜಯ ಎಬ್ಬಿಸಿದ್ದಾನೆ, ಆತನು ತಂದೆ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಯಾರು ನಂಬ್ತಾರೋ, ಯೇಸುವೇದ್ಯ ಯಾರು ಬಾಯಿಂದ ಅರಿಕೆ ಮಾಡ್ತಾರೋ ಅವರಿಗೆ ನೀತಿವಂತ ಎಂಬ ವರವನ್ನು ದೇವರು ದಯಪಾಲಿಸಿದ್ದಾನೆ. ಮಾತ್ರವಲ್ಲ, ಅವರು ವಿಶೇಷವಾದ ಕೃಪೆಯಿಂದ ದಯಪಾಲಿಸಿದ್ದಾನೆ. ಈ ಲೋಕದಲ್ಲಿ ಯಾರು ನೀತಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ, ಯಾರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕೆಲಸ ಯೇಸ್ವಾಮಿ ಮಾಡಿ ಮುಗಿಸಿದ ನಿಮಿತ್ತ, ಯೇಸ್ವಾಮಿ ನಂಬುವ ಮೂಲಕ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ನಾವೆಲ್ಲರೂ ಈ ಒಂದು ಬೆಂಕಿಯ ನರಕನ ತಪ್ಪಿಸಿ ಪರಲೋಕಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ಮಕ್ಕಳಾಗಿದ್ದೇವೆ, ಪರಲೋಕರಾಜ ಸಂಸ್ಥಾನದವರಾಗಿದ್ದೇವೆ. ದೇವ್ರನ್ನ ಅಪ್ಪ ತಂದೆ ಎಂದು ಕರೆಯುವ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ದೇವರು ಕೊಟ್ಟಿದ್ದಾನೆ. ತನ್ನ ವಿಶೇಷವಾದ ಕೃಪೆಯಿಂದ ತುಂಬಿಸಿದ್ದಾನೆ. ಆತನ ಕೃಪೆ ನಿಂತು ಹೋಗುವುದಿಲ್ಲ, ಆತನ ಕೃಪೆ ಹೊಸದಾಗಿ ಬರಲಿಪಡಿದೆ. ನಾವು ನೀತಿವಂತರಾಗಿ ಎಂಬುದಾಗಿ ಆತನು ನಮ್ಮ ರಕ್ಷಿಸಲಿಲ್ಲ. ಆದರೆ ನಾವು ಯೇಸುಸ್ವಾಮಿ ನಂಬಿದ ನಿಮಿತ್ತ ನಮ್ಮನ್ನು ರಕ್ಷಿಸಿದ್ದಾನೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ.
ಆ ಕೃಪೆ ಎಷ್ಟು ಅಪಾರ ಆಗಿದೆ ಅಂದರೆ ಯೇಸುಸ್ವಾಮಿಯನ್ನು ನಾವು ದೇವರನ್ನು ನಂಬಿದ್ದೇವೆ. ಆತನ ಕೃಪೆ ನಮ್ಮನ್ನು ರಕ್ಷಣೆ ಮಾಡಿಸ್ತು. ಯಾವ ಪುಣ್ಯಕ್ರಿಯೆಯಿಂದ ನಾವು ರಕ್ಷಣೆ ಆಗಿಲ್ಲ, ಯಾವ ದಾನಧರ್ಮದಿಂದ ನಾವು ರಕ್ಷಣೆ ಆಗಿಲ್ಲ, ಯಾವ ಅನ್ನದಾನದಿಂದ ರಕ್ಷಣೆ ಆಗಿಲ್ಲ. ಅದು ಒಳ್ಳೆಯದೇ ಮಾಡಿ, ಆದರೆ ಅದರಿಂದ ನಮಗೆ ಮೋಕ್ಷ ಇಲ್ಲ, ಪರಲೋಕ ಸಿಗಲಿ ಸಾಧ್ಯ ಇಲ್ಲ. ಪರಲೋಕಕ್ಕೆ ಸಿಗಬೇಕಾದ್ರೆ ಯೇಸು ಸ್ವಾಮಿಯೇ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಬೇಕು. ಯಾಕಂದರೆ ಆತನೊಬ್ಬನೇ ಈ ಲೋಕಕ್ಕೆ ನರಾತ ರೀತಿ ಬಂದು ಕಲ್ವಾರ್ ಕ್ರೂಸಲ್ಲಿ ರಕ್ತ ಸುರಿಸಿದ್ದಾನೆ. ರಕ್ತ ಸುರಿಸುವ ಮೂಲಕ ನಮ್ಮ ಪಾಪವನ್ನು ಹೊತ್ತು ತೀರಿಸಿದ್ದಾನೆ, ನಮ್ಮ ನಿತ್ಯ ಜೀವ ಕೊಟ್ಟಿದ್ದಾನೆ. ಪಾಪ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬ ಧರ್ಮಶಾಸ್ತ್ರ ಹೇಳ್ತದೆ. ಆ ರಕ್ತ ಪರಮಾತ್ಮನ ರಕ್ತ ಆಗಬೇಕು ಬರೆಯಲ್ಪಟ್ಟಿದೆ. ಆ ರೀತಿ ರಕ್ತ ಸುರಿಸೋರು ಈ ಲೋಕದಲ್ಲಿ ಬಂದವ್ರ ಪೈಕಿ ಯೇಸುಸ್ವಾಮಿ ಬಿಟ್ಟು ಇನ್ಯಾರು ಬಂದಿಲ್ಲ. ಯೇಸುಸ್ವಾಮಿ ಆತನು ಪರಮಾತ್ಮನಾಗಿದ್ದು ಆತನು ನರಾವತರಲ್ಲಿ ಬಂದು ತನ್ನನ್ನು ಬರೆದು ಮಾಡಿಸ್ಕೊಂಡು ಈ ಲೋಕಕ್ಕೆ ಬಂದು ರಕ್ತ ಸುರಿಸಿ ನಮ್ಮ ನಿಮ್ಮೆಲ್ಲರ ಪಾಪವನ್ನು ತೊಳೆದು ಶುದ್ಧಿ ಮಾಡಿ ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಈ ಲೋಕದ ಸಕಲ ಆತ್ಮೀಕ ವರಗಳೊಂದಿಗೆ ಸಕಲ ಆರ್ಥಿಕ ವರಗಳನ್ನು ಬೌದ್ಧಿಕ ವರಗಳನ್ನು ಕೊಟ್ಟಿದ್ದಾನೆ. ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದ ಅಭಿವೃದ್ಧಿ ಸುಕ್ಷೇಮವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಬರಲಿಪಡಿದೆ. ಒಂದು ಎರಡು ಮೂರು ಯೋಹಾನ ಎರಡನೇ ಅಧ್ಯಾಯದಲ್ಲಿ ಬರಲಿಪಡಿದೆ. ಪ್ರಿಯ ದೇವ ಜನರೇ, ನಾವೆಲ್ಲರೂ ದೇವರ ಕೃಪೆಗೆ ಬಾಧ್ಯಸ್ಥರಾಗಿದ್ದೇವೆ. ಸ್ವಾಮಿ ನಂಬಿದ ಪ್ರತಿಯೊಬ್ಬರು ದೇವರ ಕೃಪೆಗೆ ಬಾಧ್ಯಸ್ಥರಾಗಿದೆ. ಈ ಒಂದು ಬಾಧ್ಯತೆ ಅಂದರೆ ಮಕ್ಕಳಾಗುವ ಬಾಧ್ಯತೆ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರಿಗೆ, ಆಕಾಶದ ಕೆಳಗೆ ಎಲ್ಲಿರುವ ಎಲ್ಲ ದೇಶಗಳ ಮನುಷ್ಯರಿಗೆ ತಲುಪಿಸಬೇಕೆಂಬ ದೇವರ ಉದ್ದೇಶ. ಅದು ಆತನ ಶಿಷ್ಯರಿಗೆ ಆತನು ಹೇಳಿ ಹೋಗಿದ್ದಾನೆ, ಹೋಗಿರಿ ಲೋಕದ ಕಟ್ಟ ಕಡೆ ಹೋಗಿ ಎಲ್ಲ ದೇಶ ಜನರಿಗೆ ಸುವಾರ್ತೆಯನ್ನು ತಲುಪಿಸಿರಿ, ನಂಬಿ ಬರೋರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರನ್ನು ದೀಕ್ಷಾಸ್ಥಾನ ಕೊಟ್ಟು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ನೋಡಿ ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದ ದೇವರು ಇವತ್ತು ನಮ್ಮ ನಿಮ್ಮ ಸಂಗಡ ಇದ್ದಾನೆ. ಪ್ರಿಯ ದೇವ ಜನರೇ, ಒಬ್ಬರಾದ ನಾಶವಾಗಿ ಹೋಗುವ ದೇವರ ಉದ್ದೇಶ ಅಲ್ಲ. ರಕ್ಷಣೆ ಸಿದ್ಧವಾಗಿದೆ, ಪಾಪಕ್ಕೆ ವಿಮೋಚನೆ ಸಿದ್ಧವಾಗಿದೆ, ರೋಗಕ್ಕೆ ಒಂದು ಟ್ರೀಟ್ಮೆಂಟ್ ಎಂದು ಆತನ ಬಾಸುಂಡೆ ಹೊಂದಿಕೊಂಡು ಆಗಿದೆ. ಯಾವುದೇ ಸ್ವಾಮಿ ನಂಬ್ತಾರೋ ಆ ರೋಗ ಅದು ಅದೇ ಕ್ಷಣದಲ್ಲಿ ವಾಸಿಯಾಗಿ ಹೋಗ್ತದೆ, ನಂಬುವವರ ಮೂಲಕ ಮಾತ್ರ. ಈ ಒಂದು ಶುಭ ವರ್ತಮಾನ ಇವತ್ತು ಎಲ್ಲ ಜನರಿಗೆ ತಲುಪಬೇಕಾಗಿದೆ. ಅದಕ್ಕೆ ಅನೇಕ ಅಡ್ಡಿ ಆಟಗಳು ಇದೆ ಇಲ್ಲ ಅಂತಲ್ಲ, ಅದರ ಮಧ್ಯದಲ್ಲಿ ದೇವರ ವಾಕ್ಯ ಅದು ಬಲವಾಗಿ ಸಾರಲ್ಪಡ್ತದೆ. ಯಾಕಂದರೆ ಯೇಸುಸ್ವಾಮಿಯ ಎರಡನೇ ರಹಸ್ಯ ಬರೋಣ, ಅದು ಸನ್ನಿಹಿತವಾಗಿದೆ, ಅದು ಬರೋದ್ರೊಳಗೆ ಯೇಸುಸ್ವಾಮಿ ನಂಬಬೇಕು. ಇದು ಸುಪ್ರಸನ್ನತೆ ಕಾಲ ಅಂತ ಹೇಳಿ ಬರಲ್ಪಟ್ಟಿದೆ. ಸುಪ್ರಸನ್ನತೆ ಕಾಲ ಅಂದರೆ ಗ್ರೇಸ್ ಪಿರಿಯಡ್, ಗ್ರೇಸ್ ಪಿರಿಯಡ್, ಗ್ರೇಸ್ ಪಿರಿಯಡ್. ಇಲ್ಲಿಂದ ಇಲ್ಲಿವರೆಗೆ ಯೇಸುಸ್ವಾಮಿ ಈ ಲೋಕದಲ್ಲಿ ಆತನು ಬಂದು ಸತ್ತು ಹುಣಲ್ಪಟ್ಟು ಮೃತ್ಯುವಿಗೆ ಎದ್ದು ಬಂದು ಪರಲೋಕ ಏರಿ ಹೋಗ್ತಾರಲ್ಲ, ಆ ಕಾಲದಿಂದ ಯೇಸುಸ್ವಾಮಿ ರಹಸ್ಯ ಬರೋಣ ಬರುವ ಕಾಲ, ಇದರ ಮಧ್ಯೆ ಇರುವ ಕಾಲಕ್ಕೆ ಗ್ರೇಸ್ ಪಿರಿಯಡ್, ಸುಪ್ರಸನ್ನತೆಯ ಕಾಲ ಅಂತ ಹೇಳ್ತಾರೆ, ಪ್ರಸನ್ನತೆಯ ಕಾಲ ಅಂತ ಹೇಳ್ತಾರೆ, ಸಭೆಯ ಕಾಲ ಅಂತ ಹೇಳ್ತಾರೆ. ಈ ಪಿರಿಯಡಲ್ಲಿ ಯಾರು ಯೇಸುಸ್ವಾಮಿ ನಂಬ್ತಾರೋ ಅವರು ಉಚಿತವಾಗಿ ರಕ್ಷಣೆಯನ್ನು ಹೊಂದ್ಕೊಳ್ತಾರೆ. ನಂಬಿದ್ರೆ ಸಾಕು, ದೇವ್ರ ಮಕ್ಕಳಾಗ್ತೀವಿ, ನಂಬಿದ್ರೆ ಸಾಕು ಪರಲೋಕ ನಮಗೆ ಬಾಧ್ಯವಾಗಿ ಸಿಗ್ತದೆ, ದೇವ್ರನ್ನ ಅಪಾತ್ರದಿಂದ ಕರೆಯುವ ಭಾಗ್ಯ ನಮಗೆ ಸಿಗ್ತದೆ. ನಾವು ದೇವರಲ್ಲಿ ಮರೆಯಾಗ್ತೇವೆ, ಪರಲೋಕದಲ್ಲಿ ತಂದೆಯ ಜೊತೆಯಲ್ಲಿ ಕೂತ್ಕೊಳ್ಳುವ ಭಾಗ್ಯ ನಮಗೆ ದಯಪಾಲಿಸಿದ್ದಾನೆ. ನಾವು ನೋಡ್ತೇವೆ ಎಫೆಸ ಪತ್ರಿಕೆಯಲ್ಲಿ, ನಾವು ನೋಡ್ತೀವಿ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ನಮ್ಮ ಪದವಿ ಎಂಥದ್ದು ಎಂಬುದಾಗಿ. ನಾವಿಲ್ಲಿ ನೋಡಬೇಕಾದ್ರೆ ಒಂದನೇ ಅಧ್ಯಾಯದಲ್ಲಿ ನೋಡ್ತೀವಿ 19-20 ವಚನ, ಆತನ ಬಲಾದೇಶವು ಎಷ್ಟು ಮಹತ್ವದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಳಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಅದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನಾಗಿ ನೇಮಿಸಿದನು. ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಎಲ್ಲವಂದ್ರೇನು? ಕ್ರಿಸ್ತನ ಪಾದ ಎಲ್ಲಿರುವುದು? ಕ್ರಿಸ್ತನ ದೇಹ ಅಂದರೆ ಸಭೆ, ಅಂದರೆ ನಾವು ನೀವು ಕ್ರಿಸ್ತನ ದೇಹ, ಸಭೆಗೆ ತಲೆ ಕ್ರಿಸ್ತನು, ದೇಹ ಎಂದರೆ ನಾವು ಸಭೆ, ವಿಶ್ವಾಸಗಳು, ಇಡೀ ಲೋಕದಲ್ಲಿರುವ ಎಲ್ಲ ವಿಶ್ವಾಸಗಳು, ಯೂನಿವರ್ಸಲ್ ಚರ್ಚ್, ಇಡೀ ವಿಶ್ವಾಸಗಳಿದ್ದರೆ ಅದು ಕ್ರಿಸ್ತನ ದೇಹವಾಗಿದೆ. ನಾವು ಪಾದ ಇರುವುದು ಎಲ್ಲಿ? ದೇಹಕ್ಕೆ ಇರುವುದು, ಅಂದರೆ ನಮ್ಮ ಕಾಲ ಕೆಳಗೆ ದೇವರು ಹಾಕಿದ್ದಾನೆ. ವಿಶ್ವಾಸಿಗಳ ಕಾಲ ಕೆಳಗೆ, ದೇವರ ಮಕ್ಕಳ ಕಾಲ ಕೆಳಗೆ ಎಲ್ಲವನ್ನು ಹಾಕಿದ್ದಾನೆ. ನೋಡಿ, ನಾವು ತಂದೆಯೊಡನೆ ದೇವರ ಬಲಗಡೆಯಲ್ಲಿ, ನೋಡಿ, ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ದೇವರು
ಎಲ್ಲವನ್ನು ಕ್ರಿಸ್ತನ ಪಾದ ಕೆಳಗೆ ಅಂದರೆ ಸಭೆಯ ಕಾಲ ಕೆಳಗೆ ಹಾಕಿದನು. ನಾವು ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ಪ್ರಿಯ ದೇವಜನರೇ, ನಾವು ದೇವರ ಅಧಿಕಾರವುಳ್ಳವರಾಗಿದ್ದೇವೆ. ಯಾರ್ಯಾರು ಯೇಸುಸ್ವಾಮಿ ನಂಬಿದಾರೋ ಅದೇ ಕ್ಷಣದಲ್ಲಿ ದೇವರ ಆತ್ಮ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ನಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ನಾವು ಮಾತಾಡುವಾಗ ಮಾತಾಡುವುದು ಯಾರು? ಯೇಸು ಕ್ರಿಸ್ತನೇ ಮಾತಾಡುವುದು. ನಾವು ರೋಗಕ್ಕೆ ಮಾತಾಡುವಾಗ ರೋಗವು ಅದು ಬಿಟ್ಟೋಗ್ತದೆ. ನಾವು ಪಿಶಾಚಿಗೆ ಮಾತಾಡುವ ಯಾರ ಮೇಲೆ ಇರ್ತಾರೆ, ಪಿಶಾಚಿ ಬಿಟ್ಟೋಗ್ತದೆ. ದರಿದ್ರನಿಗೆ ನಾವು ಮಾತಾಡುವ ದರಿದ್ರನ ಬಿಟ್ಟೋಗು ಹೇಳುವಾಗ ದರಿದ್ರನ ಬಿಟ್ಟೋಗ್ತದೆ. ಆಶೀರ್ವಾದಕ್ಕೆ ಮಾತಾಡುವ ಆಶೀರ್ವಾದ ಇಳಿದು ಬರ್ತದೆ. ನಮಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಯಾಕಂದರೆ ನಾವು ಮಾತಾಡೋದು ಅಲ್ಲ, ಮಾತಾಡಲ್ಲ, ದೇವರು ಯೇಸುಸ್ವಾಮಿಯೇ ನಮ್ಮಲ್ಲಿದ್ದು ಮಾತಾಡೋನಾಗಿದ್ದಾನೆ. ನಮ್ಮ ಅಧಿಕಾರ ಕೊಡಲ್ಪಡಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು, ನೀವು ಲೋಕದ ಕಟ್ಟಡ ಸುವಾರ್ಸಾರಿ, ನಾನು ಯುಗದ ಸಮಾಪ್ತಿ ನಿಮ್ಮ ಜೊತೆಗೆ ಇರ್ತೇನೆ. ನಮ್ಮ ಒಳಗೆ ಇದ್ದಾನೆ ಯೇಸುಸ್ವಾಮಿ. ಅದನ್ನು ನಾವು ಮಾತಾಡುವಾಗ ಅದ್ಭುತಗಳು ನಡೀತದೆ. ನಾವು ಮಾತುಗಳು ಮಹತ್ಕಾರ್ಯಗಳು ನಡೀತದೆ, ಸೂಚಕಾರ್ಯಗಳು ನಡೀತದೆ. ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ, ನಾವು ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥ ಯಾಜಕರು, ದೇವರ ಸ್ವಕೀಯ ಪ್ರಜೆಗಳು, ಮೀಸಲಾದ ಜನವೂ ಆಗಿದ್ದೇವೆ. 1 ಪೇತ್ರ 2:9 ಬರಲಿಬಿಡಿದೆ, ದೇವರು ನಮ್ಮನ್ನು ಕತ್ತಲಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಂತೆ ದೇವರು ಈ ಲೋಕಕ್ಕೆ ಬಂದು ಕಲ್ವಾರಿ ಕೃಷಿಯಲ್ಲಿ ಆತನು ಪ್ರಾಣ ಕೊಟ್ಟು ಪಾಪವೆಲ್ಲ ಹೊತ್ತು ತೀರಿಸಿ, ರೋಗವೆಲ್ಲ ಹೊತ್ತು ತೀರಿಸಿ, ಶಾಪ ಹೊತ್ತು ತೀರಿಸಿ ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ ಎಂಬ ಈ ಒಂದು ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವಾಗಿ ಮಾಡಿದ್ದಾನೆ. ನಮಗೆ ಸಾಮಾನ್ಯ ವ್ಯಕ್ತಿಗಳಾಗಿ ಮಾಡಿಲ್ಲ ವಿಶ್ವಾಸಿಗಳು, ಆರ್ಡಿನರಿ ವ್ಯಕ್ತಿಗಳಲ್ಲ ನಾವೆಲ್ಲರೂ. ನಮ್ಮ ಬಾಯಲ್ಲಿ ಅಧಿಕಾರ ಇದೆ. ನಾವು ಮಾತಾಡುವಾಗ ದೇವರು ಮಾತಾಡೋದಾಗಿದೆ. ಅದಕ್ಕೋಸ್ಕರ ಅದ್ಭುತಗಳು ನಡೀತದೆ. ಅದಕ್ಕೋಸ್ಕರ ಮಾತುಕಾರ ನಡೀತದೆ. ಅದರಿಂದ ನಾವು ಯಾರಾಗಿದ್ದೇವೆ ಎಂಬುದಾಗಿ ಮೊದಲು ನಾವು ಗ್ರಹಿಸ್ಕೊಳ್ಬೇಕು. ಗ್ರಹಿಸ್ಕೊಳ್ಳೋದು ಹೇಗೆ ಗೊತ್ತಾಗ್ತದೆ ನಮಗೆ? ದೇವರ ವಾಕ್ಯ ಕೇಳುವ ಮೂಲಕ ನಾವು ದೇವರ ಬಗ್ಗೆ ಇನ್ನು ಹೆಚ್ಚು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ದೇವರ ವಾಕ್ಯ ಕೇಳದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ದೇವರ ವಾಕ್ಯ ಕೇಳ್ತಾ ಇದ್ದೀರಿ. ಕೇಳುವ ಮೂಲಕ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಾವು ಗ್ರಹಿಸ್ಕೊಳ್ಳಿ ಸಾಧ್ಯ ಉಂಟು. ದೇವರು ನಮಗೆ ವಿಶೇಷವಾದ ತನ್ನ ಕೃಪೆಯನ್ನು ದಯಪಾಲಿಸಿದ್ದಾನೆ. ನಾವು ಜಸ್ಟ್ ಒಂದು ಮಾತಾಡುವಾಗ ಅಲ್ಲಿ ಅದ್ಭುತ ನಡೀತಿದೆ. ನಾವು ನೋಡ್ತೀವಿ ಅಪೊಸ್ತಲ ಕೃತ್ಯದಲ್ಲಿ ಒಂದು ವಾಕ್ಯ ನಾವು ನೋಡಿಕೊಳ್ಳುವ. 3ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಒಂದು ವಾಕ್ಯ ನೋಡಿಕೊಳ್ಳುವ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬಿಡುವುದಕ್ಕಾಗಿ ಅವನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ದಿನಾಲು ಕುಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. 3 ಗಂಟೆಗೆ ಪ್ರತಿನಿತ್ಯ ದೇವಾಲಯದಲ್ಲಿ ಆರಾಧನೆ ನಡೆಸಿದೆ. ಯಹೂದ್ಯ ದೇವರಾಯದಲ್ಲಿ ಅಲ್ಲಿ ಸೋಲೋಮನ ಮಂಟಪ ಅಂದರೆ ಸೋಲೋಮನ ಆಲಯದಲ್ಲಿ ಆಲಯಕ್ಕೆ ಅವರು ಪ್ರತಿದಿನ ಹೋಗ್ತಾ ಇದ್ರು. ಯಾರು? ಎಲ್ಲ ದೇವರ ಸೇವಕರು ಹೋಗ್ತಾ ಇದ್ರು ಆರಾಧನೆ ಟೈಮಲ್ಲಿ. 3 ಗಂಟೆಗೆ ನಡೆಯುವ ಆರಾಧನೆ, ಅದು ಸಂಧ್ಯಾ ನೈವೇದ್ಯ ನಡೆಯುವ ಸಮಯ ಅಂತ ಹೇಳ್ತಾರೆ. ಏನು ಆ ಸಮಯದಲ್ಲಿ ಒಬ್ಬ ಹುಟ್ಟು ಕುಂಟನ್ನು 4 ಜನ ಹೊತ್ಕೊಂಬಂದು ಆಲಯದ ಸುಂದರ ದ್ವಾರ ಎಂಬ ಸ್ಥಳದಲ್ಲಿ ಇಡ್ತಾ ಇದ್ರು. ಯಾಕೆಂದರೆ ಅವನು ಆರಾಧನೆ ಹೋಗಲಿಕ್ಕೆ ಬಂದಿದ್ದಲ್ಲ, ಆರಾಧನೆಗೆ ಹೋಗುವವರಿಂದ ಏನಾದರೂ ಭಿಕ್ಷೆ ತಗೊಳ್ಳಿಕ್ಕೆ ಅವನು ಅಲ್ಲಿ ಇರೋದು. ಅವನು ಹೊತ್ಕೊಂಬರಲಿ 4 ಜನ, ಅವನು 4 ಜನ ಕೆಲಸದವ್ರನ್ನ ಇಟ್ಕೊಂಡಿದ್ದಾನೆ. ಅವನಿಗೆ ಬಂದ ಭಿಕ್ಷೆಯಲ್ಲಿ ಅವನು ಪೇಮೆಂಟ್ ಕೊಡ್ತಾನೆ ಅವರಿಗೆ. ಅವ್ರಿಗೇನು ಕೆಲಸ ಇಲ್ಲ, 4 ಹೊತ್ಕೊಂಬಂದು ಇಡೋದು, ಆಲಯದ ಆರಾಧನೆ ಮುಗಿದ್ಕೊಂಡು ಹೊತ್ಕೊಂಡು ಮನೆ ಹಾಕೋದು, ಅಲ್ಲಿ ಬಂದ ದುಡ್ಡಲ್ಲಿ ಅವನು ಸಂಬಳ ಕೊಡ್ತಾನೆ ಅವರಿಗೆ. ಈ ರೀತಿ 3 ಗಂಟೆಗೆ ನೀವು ಆರಾಧನೆಯಲ್ಲಿ ಕರೆಕ್ಟಾಗಿ ಅವನು ಬಂದಿರ್ತಾನೆ. ಆರಾಧನೆಗೆ ಬರೋ ಜನ 3 ಗಂಟೆಗೆ ಅಂದರೆ ಸ್ವಲ್ಪ ಮೊದಲೇ ಬಂದಿರ್ತಾರೆ, 2:30 ಹೇಗೆ ಬಂದಿರ್ತಾರೆ ಆರಾಧನೆ ನಡೆಯೋ ಟೈಮ್ ಸ್ವಲ್ಪ ಮೊದಲು ಬರ್ತಾರೆ. ಇವನು ಅದಕ್ಕಿಂತ ಮೊದಲು ಬಂದು ಕೂತಿರ್ತಾರೆ, ಯಾಕಂದರೆ ಯಾರಾದರೂ ಅದಕ್ಕಿಂತ ಮೊದಲು ಹೋಗಬಾರ್ದು. ಆ ಸಮಯದಲ್ಲಿ ಪೇತ್ರ ಯೋಹಾನರು ಸಹ ಆಲಯಕ್ಕೆ ಆರಾಧನೆಗೋಸ್ಕರ ಹೋಗ್ತಾರೆ. ಆರಾಧನೆಗೆ ಹೋಗುವಾಗ ಈ ಹುಟ್ಟು ಕುಂಟ ಏನು ಮಾಡ್ತಾನೆ, ಪೇತ್ರ ಯೋಹಾನರ ಕೈ ನೋಡ್ತಾನೆ, ಏನಾದ್ರು ಕೊಡ್ತಾರ, ಜೋಬ್ ನೋಡ್ತಾನೆ ಏನು ನೋಡ್ತಾನೆ ಕೊಡ್ತಾರಂತ. ಆಗ ಆತನು ನೋಡಿ ಭಿಕ್ಷೆ ಕೊಡಬೇಕಂತ ಕೇಳ್ತಾನೆ. ಭಿಕ್ಷೆ ಕೊಡಿ ಸ್ವಾಮಿ ಅಂತ ಕೇಳ್ತಾನೆ. ಕೇಳಲು 4ನೇ ವಚನ, ಪೇತ್ರನು ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಸಾಮಾನ್ಯವಾಗಿ ಭಿಕ್ಷಕರು ಭಿಕ್ಷೆ ಕೇಳಿದ್ರೆ ಮುಖ ತಿರ್ಸ್ಕೊಂಡು ಈ ಕಡೆ ಹೋಗ್ತಾರೆ, ಸಾಮಾನ್ಯವಾಗಿ ಜನರ ಸ್ವಭಾವ ಅದು. ಯಾಕಂದರೆ
ಅವರು ನೋಡಲಿಕ್ಕೆ ಇಷ್ಟ ಇಲ್ಲ, ಭಿಕ್ಷೆ ಕೊಡೋದಿರಲಿ, ಅವ್ರು ನೋಡ್ಲಿಕ್ಕೂ ಸಹ ಇಷ್ಟ ಇಲ್ಲ, ಜನ ಕನಿಷ್ಠ ಜನ ಎಂಬುದಾಗಿ ಆ ರೀತಿ ಜನ ಮನಸ್ಸಲ್ಲಿ ಮೆಂಟಾಲಿಟಿ ಇದೆ. ಆದರೆ ದೇವ ದೃಷ್ಟಿಯಲ್ಲಿ ಮನುಷ್ಯರೆಲ್ಲ ಒಂದೇ, ಮನುಷ್ಯರೆಲ್ಲ ಒಂದೇ. ನಾವು ಮನುಷ್ಯರನ್ನು ಪ್ರೀತಿಸೋರಾಗಬೇಕು. ನಾವು ಮನುಷ್ಯನ ದೇವರು ಬಂದು ಯೇಸುಸ್ವಾಮಿ ಬಂದಿರೋ ದೇವ ಮನುಷ್ಯನ ಪ್ರೀತಿ ಮಾಡಲಿಕ್ಕೋಸ್ಕರ, ಸೇವೆ ಮಾಡಲಿಕ್ಕೋಸ್ಕರ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದು ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ, ಸೇವೆ ಮಾಡಲಿಕ್ಕೋಸ್ಕರ ಬಂದ. ಅದನ್ನು ಮಾದರಿಯಾಗಿ ತೋರಿಸಿದ್ದಾನೆ. ಅವನು ಇದ್ದ ಊರಿನಲ್ಲಿ ಯಾರೂ ಒಬ್ಬ ರೋಗಿಗಳು ಇಲ್ಲದ ರೀತಿಯಲ್ಲಿ ಎಲ್ಲರನ್ನೂ ಗುಣಪಡಿಸಿದ್ದಾನೆ. ಎಲ್ಲರೂ ಆತನಂತ ಬಂದವರು ಎಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗ್ತಾ ಇದ್ರು. ಸಮಸ್ಯೆ ಇಟ್ಕೊಂಡು ಯಾರು ವಾಪಸ್ ಹೋಗಿಲ್ಲ. ಯೇಸುಸ್ವಾಮಿ ಹತ್ರ ಬಂದವರು ಸಮಸ್ಯೆಯೊಂದಿಗೆ ಯಾರೂ ವಾಪಸ್ ಹೋಗಿಲ್ಲ. ಅವತ್ತು ಅದ್ಭುತ ಮಾಡಿದ ದೇವರು ಇವತ್ತು ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಿಮ್ಮ ಸಮಸ್ಯೆಗಳು ಏನಾಗಿರ್ಬೋದು, ತೊಂದರೆಗಳು ಏನಿರ್ಬೋದು, ಸಾಲಗಳಿರ್ಬೋದು, ಕಾಯಿಲೆದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ನೀವು ಆಸ್ಪತ್ರೆಯಲ್ಲಿರ್ಬೋದು, ಆದರೆ ಯೇಸುಸ್ವಾಮಿ ಆ ದಿನ ಅದ್ಭುತ ಮಾಡಿದ ಯೇಸುಸ್ವಾಮಿ ಇವತ್ತು ಅದ್ಭುತ ಮಾಡಲಿಕ್ಕೆ ಶಕ್ತನಿದ್ದಾನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗಿ ಇವತ್ತು ನಾಳೆ ನಿರಂತರ ಒಂದೇ ಥರ ಇರೋ ದೇವರು. ಇಲ್ಲಿ ಪೇತ್ರ ಯೋಹನರು ಅವನನ್ನು ದೃಷ್ಟಿಸಿ ನೋಡ್ತಾರೆ. ಅವನು ಭಿಕ್ಷೆ ಕೊಡಬೇಕು ಸ್ವಾಮಿ ಅಂತ ಕೇಳುವಾಗ ಇವರು ಅವನನ್ನು ದೃಷ್ಟಿಸಿ ನೋಡ್ತಾರೆ. ಇವರಿ ಹೃದಯದಲ್ಲಿ ಏನು ಇದಾಗ್ತಿದೆ, ಇವನು ಕುಂಠ, ಇವನು ಗುಣಾಮ ಆಗಬೇಕು ಇವ್ರ ದೃಷ್ಟಿಯಲ್ಲಿ. ಯಾಕಂದರೆ ದೇವರ ಮಕ್ಕಳಾದ ನಮ್ಮ ದೃಷ್ಟಿಯಲ್ಲಿ ಸಮಾಜದಲ್ಲಿರುವ ಎಲ್ಲ ಮನುಷ್ಯರು ಒಳ್ಳೆಯ ಸ್ಥಿತಿಯಲ್ಲಿರಬೇಕು, ಆರೋಗ್ಯವುಳ್ಳವರಾಗಿರಬೇಕು, ಯಾವುದೇ ಕೊರತೆ ಇಲ್ಲದ ಆಗಬೇಕು, ಅವ್ರ ನೆಮ್ಮದಿಯ ಜೀವಿತ ನಡೆಸಬೇಕು. ಅದು ದೇವರ ಮಕ್ಕಳ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಗಳು ಮಾಡ್ತಾನೆ. ಇಲ್ಲಿ ಅದೇ ಆಗಿತ್ತು. ಅವನು ನೋಡ್ತಾನೆ, ನನ್ನನ್ನು ದೃಷ್ಟಿಸಿ ನೋಡು ಎಂಬುದಾಗಿ ಅಲ್ಲಿ ಪೇತ್ರ ಮತ್ತು ಯೋಹನರು ಹೇಳ್ತಾರೆ. ನಮ್ಮನ್ನು ನೋಡು ಎಂದು ಅಂದನು. ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ ಬಿಟ್ಟು ನೋಡಿದನು. ಇದುವರೆಗೆ ಯಾರು ಭಿಕ್ಷುಕನ ಹತ್ರ ನಮಗೆ ನೋಡು ಅಂತ ಹೇಳಿಲ್ಲ. ಇವತ್ತು ಈ ಇಬ್ಬರು ವ್ಯಕ್ತಿಗಳು ನಮ್ಮನ್ನು ನೋಡಿ ಅಂತ ಹೇಳುವಾಗ ಅವನಿಗೆ ಆಶ್ಚರ್ಯ ಆಗ್ತದೆ. ಲಕ್ಷ ಬಿಟ್ಟು ನೋಡ್ತಾನೆ, ಅಟೆಂಟಿವ್ ಆಗಿ ನೋಡ್ತಾನೆ, ಏನೋ ದೊಡ್ಡದು ಕೊಡ್ತಾರೆ ಇವರು ಎಂಬುದಾಗಿ ನೋಡುವಾಗ ಅವ್ರು ಹೇಳ್ತಾರೆ, ಅವನು ಅವರಿಂದ ಏನಾದರೂ ದೊರಕೆಂದು ನಿರೀಕ್ಷಿಸಿ ಲಕ್ಷ ಬಿಟ್ಟು ನೋಡಿದನು. ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನನ್ನಲ್ಲಿರುವುದು ನೀ ಕೊಳ್ಳುತ್ತೇನೆ. ಆವಾಗ ಚಾಲ್ತಿಲಿರುವ ಕರೆನ್ಸಿ ಅದು ಬೆಳ್ಳಿ ಬಂಗಾರದಲ್ಲೇ, ಬೇರೆ ಯಾವುದೇ ನೋಟು ಈಗ ಇದ್ದ ಹಾಗೆ ಬೇರೆ ಯಾವುದಿರಲಿಲ್ಲ, ಬೆಳ್ಳಿ ಬಂಗಾರನೇ ಕರೆನ್ಸಿ. ಆವಾಗ ಅದಿಲ್ಲ ಅಂದ್ಕೊಳ್ಳೆ ಅವನಿಗೆ ಸ್ವಲ್ಪ ನಿರಾಶೆ ಆಗಿದೆ. ಆದರೆ ನಮ್ಮಲ್ಲಿ ಇರುವುದನ್ನು ಕೊಡ್ತೇವೆ, ನಮ್ಮಲ್ಲೇನು ಉಂಟು. ಆಗ ಅವನಿಗೆ ಆಸಕ್ತಿ ಮತ್ತನ ಬರ್ತದೆ. ನನ್ನಲ್ಲಿದನ್ನು ನೀ ಕೊಡ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಳುಗಳಿಗೂ ಬಲ ಬಂದು ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯಕ್ಕೆ ಹೋದನು. ಪ್ರೈಸ್ ಲಾರ್ಡ್, ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಪೇತ್ರನು ಅವನ ಕೈ ಹಿಡಿದು ನನ್ನಲ್ಲಿರುವುದನ್ನು ಕೊಡ್ತೇನೆ, ಏನಿದೆ ನಜರೇತಿನ ಯೇಸು ಕ್ರಿಸ್ತನು, ಪುನರುತ್ಥಾನದ ಯೇಸು ಕ್ರಿಸ್ತನಿದ್ದಾನೆ. ಕಲ್ವಾರಿ ಕ್ರೂಜಲ್ಲಿ ಸಕಲ ಮಾನವರ ಪಾಪಕ್ಕೋಸ್ಕರ ಆತನು ಸತ್ತು ಹೋಣಲ್ಪಟ್ಟು ಮೂರನೇ ಮೃತ್ಯುವಿನ ಎದ್ದು ಬಂದ ಯೇಸು ನನ್ನ ಜೊತೆ ಇದ್ದಾನೆ, ನನ್ನಲ್ಲಿರುವುದನ್ನು ಕೊಡ್ತೇನೆ ಎಂಬುದಾಗಿ. ಇವತ್ತು ಈ ಯೇಸ್ವಾಮಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿದೆ. ಅನೇಕರು ಈ ರೀತಿ ಆತ್ಮದಲ್ಲಿ ಕುಂಟರಾಗಿದ್ದಾರೆ, ಮನಸ್ಸಿನಲ್ಲಿ ಕಣ್ಣು ಕಿವುಡರಾಗಿದ್ದಾರೆ, ಸತ್ಯ ಅರಿದೇ ಇದ್ದಾರೆ, ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆದರೆ ಆ ಕಷ್ಟಕ್ಕೆ ಪರಿಹಾರ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಯಾರಾದರೂ ನೀವು ಯೇಸುಸ್ವಾಮಿನ ಬಯಸುವುದಾದರೆ, ನಿರೀಕ್ಷಿಸುವುದಾದರೆ, ನೀವು ಪ್ರಾರ್ಥಿಸುವುದಾದರೆ, ಇದೇ ಕ್ಷಣದಲ್ಲಿ ನಿಮ್ಮ ಸಮಸ್ಯೆ ಅದು ಹೋಗಿ ನಿಮಗೆ ಬಿಡುಗಡೆ ಉಂಟಾಗುವುದಾಗಿದೆ. ಈ ರೋಗದಲ್ಲಿ ಇರುವ ಅಂದರೆ ಈ ಒಂದು ಹುಟ್ಟು ಕುಂಟ, ಇವನು 40 ವರ್ಷ ಅಂತ ಮುಂದೆ ಬರೆಯಲ್ಪಟ್ಟಿದೆ. 40 ವರ್ಷಗಳ ಕಾಲ ನಡೆದಿರುವ ವ್ಯಕ್ತಿ ಪೇತ್ರ ಆತನ ಬಲಗೈ ಎತ್ತಿ ಎದ್ದು ನಡೆದಾಡು ಯೇಸು ಕ್ರಿಸ್ತನ ಹೆಸರಲ್ಲಿ ಎಂದು ಹೇಳುವಾಗ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು ಅಂತ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಅದು ಶಕ್ತಿಯಿಂದ ಬಲದಿಂದಲೂ ಬಂತು. ಆತನ ಯೇಸುಸ್ವಾಮಿ ಕಲ್ವಾರಿ ಕ್ರೂಜಲ್ಲಿ ಬಾಸುಂಡೆ ಹೊಂದುಕೊಂಡಿದ್ದಾನೆ ನಮ್ಮ ರೋಗಗಳಿಗೋಸ್ಕರ. ಇವರ ಮಾತು ಅದು ಶಕ್ತಿಯೊಡನೆ ಬಂತು. ಹೇಳು ಅಂದ್ಕೊಳ್ಳೆ ಹೇಳಬೇಕು. ದೇವರ ಮಾತು ಬಾಯಿಂದ ಬರುವ ಮಾತು ಹೊರಡುವಾಗ ಕುಂಠನು ನಡೆದಾಡಿದನು. ಅವನ ಕಾಲಿಗಳಿಗೆ ಅದೇ ಕ್ಷಣದಲ್ಲಿ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂದು ಹಾರಿ ನಿಂತು ನಡೆದಾಡಿ ನಡೆಯುತ್ತಲೇ ಹಾರುತ್ತಲೇ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲೇ ದೇವಾಲಯಕ್ಕೆ ಹೋದನು. ಅದುವರೆಗೆ ಅವನು ದೇವಾಲಯಕ್ಕೆ ಹೋಗಿಲ್ಲ, ದೇವಾಲಯಕ್ಕೆ ಅವನು ಹೋಗಲಿಲ್ಲ. ಅದುವರೆಗೆ ಅವನು ನಡಿಲಿಕ್ಕೆ ಆಗಲ್ಲ. ಅವನು ಅಲ್ಲಿವರೆಗೆ ಜೀವಿತ ಹೇಗಿತ್ತು ಅಂದರೆ ಆ ಕೊಟ್ಟುಕೊಂಡಂದು ಅವನ ಜೀವನ ಹೋದರೂ ಸಾಕಿತ್ತು. ಅವನಿಗೆ 4 ಜನ ಹೊತ್ಕೊಂಡು ಬರಲಿಕ್ಕಿದ್ದರು,
ತಂದು ಹಾಕ್ತಿದ್ರು, ಭಿಕ್ಷೆ ಸಿಕ್ತಿತ್ತು, ಊಟಕ್ಕೆ ಆಗ್ತಿತ್ತು, ಅವರಿಗೆ ಕೆಲಸ ಕೊಡ್ತಿದ್ದ, ನೆಮ್ಮದಿ ಜೀವಿತ ಇತ್ತು ಏನು. ಆದರೆ ಇವರು ಯೇಸು ಸ್ವಾಮಿ ಹೆಸರಲ್ಲಿ ಎದ್ದು ನಡೆದಾಡು ಅಂತ ಹೇಳಿದರು. ಒಬ್ಬ ಗುಣ ಆದಾಗ ಅವನು ಸಂತೋಷವಾಗಿ ಆಲಯಕ್ಕೆ ಹೋದ. ಒಂದು ಸ್ವಲ್ಪ ಸಮಸ್ಯೆ ಆಯಿತು, ನಾಲ್ಕು ಜನರಿಗೆ ಕೆಲಸ ಹೋಯಿತು, ನಾಲ್ಕು ಜನರಿಗೆ ಇಲ್ಲಿ ಕೆಲಸ ಹೋಯಿತು. ಇವರು ಮೈಗಳತನ ಮಾಡಿದಾಗ ನೀವು ಹೊತ್ತಿ ಹಾಕಿದಾಯ್ತು, ಇಲ್ಲಿ ಸಾಯಂಕಾಲ ತೊಗೊಂಡು ಮನೆ ಹಾಕಿದ್ರೆ ಇಷ್ಟೇ ಕೆಲಸ ಬರ್ತೇನಿಲ್ಲ, ಅವರಿಗೆ ದುಡ್ಡು ಸಿಗುತ್ತೆ, ಆರಾಮಾಗಿ ಇರ್ತಿದ್ರು. ನಾಲ್ಕು ಜನರಿಗೆ ಕೆಲಸ ಆಯಿತು. ಇವತ್ತು ಅಷ್ಟೇ, ಯೇಸ್ವಾಮಿ ನಂಬುವಾಗ ಸ್ವಲ್ಪ ಜನರಿಗೆ ಕೆಲಸ ಹೋಗ್ತದೆ. ಯೇಸ್ವಾಮಿ ನಂಬುವಾಗ ಕುಡುಕತನ ಬಿಟ್ಟು ಹೋಗ್ತದೆ, ಕುಡುಕರು ಅಂಗಡಿ ಸ್ಟಾಪ್ ಆಗ್ತದೆ, ಅವರು ದುರಭ್ಯಾಸಗಳು ಸ್ಟಾಪ್ ಆಗ್ತವೆ, ಸಿಗರೆಟ್ ಬಿಡಿ ಸ್ಟಾಪ್ ನಿಲ್ಲಿಸಿಬಿಡ್ತಾರೆ, ಅನೇಕ ದುರಭ್ಯಾಸ ಹೋಗ್ತಾರೆ, ಅಲ್ಲಿ ಲಾಸ್ ಆಗುತ್ತೆ ಕೆಲವರಿಗೆ. ದೇವರು ನಂಬುವಾಗ, ಯೇಸ್ವಾಮಿ ನಂಬುವಾಗ ಕೆಲವು ಅಂಶಗಳು ಕಳಚಿ ಬಿದ್ದು ಹೋಗ್ತವೆ. ಯಾಕಂದರೆ ಆ ದುರಭ್ಯಾಸದಲ್ಲಿ ಇಡಬೇಕಾಗಿರೋದು, ಇಡಬೇಕೆಂದಿರೋದು ಸೈತಾನ ಉದ್ದೇಶ. ಯಾಕಂದರೆ ಪಾಪದ ಸಂಬಳ ಮರಣ. ಅವನು ಇದು ಆ ದೈಹಿಕ ಮರಣ. ಆತನು ಯಾವುದೇ ದುರಭ್ಯಾಸದಲ್ಲಿರುವಾಗ ಸಿಗರೆಟ್ ಆಗಲಿ ಕುಡುಕತನ ಆಗಲಿ ಈ ರೀತಿಯಲ್ಲಿ ಇರಬೇಕಾದರೆ ಅದು ಸ್ಲೋ ಆಗಿ ಅವನು ಸಾಯೋದು. ಒಂದೇ ಸರಿ ಸಾಯೋದಲ್ಲ, ನಿಧಾನಕ್ಕೆ ಸಾಯಿತು. ಸಿಗರೆಟ್ ಸೇವನೆ ನಿಧಾನಕ್ಕೆ ಸಾಯಿತು. ಒಂದು ಸಿಗರೆಟ್ ಮೂರು ಸೆಕೆಂಡುಗಳ ಆಯುಷ್ಯ ಕಮ್ಮಿ ಮಾಡ್ತಂತೆ. ಒಂದು ಸಿಗರೆಟ್ ಸೇವಾಗ ಮೂರು ಸೆಕೆಂಡ್ ಅವನ ಆಯುಷ್ಯ ಕಮ್ಮಿ ಆಗ್ತದೆ, ಅವನಿಗೆ ಗೊತ್ತಾಗಲ್ಲ ಏನು ಆಯುಷ್ಯ ಕಮ್ಮಿ ಆಗ್ತದೆ. ಅದೇ ರೀತಿ ಕುಡುಕತನ ಕುಡಿದು ಅಡಿಕ್ಟ್ ಆಗಿ ಆಮೇಲೆ ಕುಡಿದು ನಡಿಲಿಕ್ಕಾಗಲ್ಲ, ಕರುಳೆಲ್ಲ ಬರ್ನ್ ಆಗಿ ಆತನು ಸಾಯ್ತಾನೆ. ಇವೆಲ್ಲವೂ ಯೇಸ್ವಾಮಿ ನಂಬುವಾಗ ಆತನ ಕೃಪೆ ಆ ಪಾಪವನ್ನು ತೊಳೆದು ಬಿಡುತ್ತದೆ. ದೇವರ ಕೃಪೆ ಇದೆಯಲ್ಲ, ಗ್ರೇಸ್ ಆಫ್ ಗಾಡ್, ಆ ಪಾಪದಿಂದ ಮುಕ್ತಿ ಮಾಡಿಬಿಡುತ್ತೆ. ಯಾಕಂದರೆ ಕಲ್ವಾರಿ ಕ್ರೂಶಿಯಲ್ಲಿ ಸುರಿಸಿದ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡ್ತದೆ. ಪಾಪ ಹೋದ ಕೂಡಲೇ ಅದರ ಕಾರಣವಾಗಿ ಬಂದ ರೋಗ ಸ್ವಸ್ಥತೆ ಉಂಟಾಗ್ತದೆ. ರೋಗ ಬರೋದು ಪಾಪ ನಿಮಿತ್ತವಾಗಿ. ಪಾಪ ಹೋಯಿತು ಅಂದರೆ ಅದರ ಹಿಂದೆ ರೋಗನೂ ಹೋಯಿತು. ರೋಗ ಹೋಯಿತು, ಆ ಪಾಪಕ್ಕೆ ಕಾರಣವಾದ ಅಡಿಕ್ಷನ್ಸ್ ದುರಭ್ಯಾಸ ಅದು ಹೋಯಿತು. ಆತನು ಸಮಾಜದಲ್ಲಿ ನೀತಿಯುಳ್ಳ ವ್ಯಕ್ತಿಯಾಗ್ತಾನೆ. ಇಲ್ಲಿ ಯೇಸ್ವಾಮಿ ನಂಬುವ ಮೂಲಕ ನೀತಿಯುಳ್ಳ ವ್ಯಕ್ತಿ ಆಗ್ತಾನೆ. ಈ ಒಂದು ವರನೇ ಸಿಗ್ತ ಅವನಿಗೆ, ನೀತಿವಂತ ವರ ಸಿಗ್ತಾನೆ. ದೇವರ ಸನ್ನಿಧಾನದಲ್ಲಿ ಆತನು ನೀತಿವಂತನಾಗಿ, ರೈಟ್ ಸ್ಟ್ಯಾಂಡ್, ರೈಟ್ಸ್ನೆಸ್ ಅಂದರೆ ರೈಟ್ ಸ್ಟ್ಯಾಂಡ್ ಬಿಫೋರ್ ಗಾಡ್. ಆದಾಮ ಪಾಪ ಮಾಡಿದ ನಿಮಿತ್ತವಾಗಿ ದೇವರ ಮುಂದೆ ನಿಲ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಆತನು ಓಡಿ ಹೋದ. ದೇವರು ಪ್ರತಿನಿತ್ಯ ಭೇಟಿ ಮಾಡ್ತಾಯಿದ್ರು. ಆತನು ಹಣ್ಣು ತಿನ್ನೋಕ್ಕಿಂತ ಮೊದಲು ಪ್ರತಿನಿತ್ಯ ಅವ್ರ ದಿನ ಒಂದು ಸಂಭಾಷಣೆ ಮಾಡ್ತಾಯಿದ್ರು, ಅವ್ರ ತಂಗಾಳಿಯಲ್ಲಿ ವಾಕ್ ಮಾಡ್ತಾಯಿದ್ರು. ಆದರೆ ಅವೊಂದು ಆ ಸೈತನ ಮಾತು, ಅಂದರೆ ಸರ್ಪದ ಮಾತು ಕೇಳಿ ಆ ಹಣ್ಣು ತಿನ್ನಬಾರ್ದು ಹೇಳಿ ಹಣ್ಣು ತಿನ್ನ ನಿಮಿತ್ತವಾಗಿ ದೇವರಿಗೆ ಅವಿದ್ಯರಾದರು. ಅದೇ ಕ್ಷಣದಲ್ಲಿ ಪಾಪಿಗಳಾದರು, ದೇವ್ರು ನೋಡಿ ಹೆದರಿ ಓಡಿ ಹೋದರು. ತಪ್ಪು ಮಾಡಿದ ಕೂಡಲೇ ಹೆದರಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಹೆದರಾಗತ್ತಿಲ್ಲ. ದೇವರು ಹೇಳಿದ್ರು ತಿನ್ನಬೇಡ ಅಂದರೆ ತಿಂದರು. ಈಗ ಭಯ ಉಂಟಾಯಿತು. ಅಲ್ಲಿವರೆಗೆ ಭಯ ಅನ್ನೋದು ಏನೇ ಗೊತ್ತಿರಲಿಲ್ಲ ಅವರಿಗೆ. ಭಯ ಅವ್ರ ಇತಿಹಾಸದಲ್ಲಿ ಇರಲಿಲ್ಲ, ಇಷ್ಟರಲ್ಲಿ ಇರಲಿಲ್ಲ, ಆದಾಮನ ಇಷ್ಟರಲ್ಲಿ ಭಯ ಇರಲಿಲ್ಲ. ಅವನು ಮಾಡಿದ ತಪ್ಪು ನಿಮಿತ್ತವಾಗಿ ಇವತ್ತು ಎಲ್ಲರೂ ಭಯ ಪಡಬೇಕಾಗಿದೆ. ಅವನು ದೇವರು ಉಂಟು ಮಾಡಿದ ಮನುಷ್ಯರು ಸಾಯ ಮರಣ ಇರಲಿಲ್ಲ. ಆತನು ಪಾಪ ನಿಮಿತ್ತ ಮರಣ ಹೊಂದಿದ ನಿಮಿತ್ತ ಈ ಅಲ್ಲಿಂದ ಹುಟ್ಟಿದ ಪ್ರತಿಯೊಬ್ಬರು ಇವತ್ತು ಮರಣ ಹೊಂತಾರೆ. ದೈಹಿಕವಾದ ಮರಣ ಹೊಂತಾರೆ, ಕೆಲವರು ಆತ್ಮಿಕ ಮರಣ ಹೊಂತಾರೆ. ಆದರೆ ಯೇಸ್ವಾಮಿ ನಂಬಿದವರು ಆತ್ಮಿಕ ಮರಣದಿಂದ ಅವರು ಬಿಡುಗಡೆಯಾಗಿ ನಿತ್ಯ ಜೀವಕ್ಕೆ ಸೇರ್ತಾರೆ. ಯೇಸ್ವಾಮಿ ನಂಬಿದ ಪ್ರತಿಯೊಬ್ಬರು ಅವರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದರು. ಆದರೂ ಅಂದರೆ ಯೇಸ್ವಾಮಿ ನಂಬಿದ ಕೂಡಲೇ, ಯೇಸ್ವಾಮಿ ದೇವರ ಮುಂದೆ ಅರಿಕೆ ಮಾಡಿದ ತಕ್ಷಣವೇ ಅವರು ದೇವರ ಮಕ್ಕಳಾದರು, ನೀತಿವಂತರಾದರು, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾದರು, ಪರಲೋಕಕ್ಕೆ ಬಾಧ್ಯಸ್ಥರು. ಸರಿ ಹೇಳಬೇಕಾದ್ರೆ ಅದರ ಜೊತೆಗೆ ಈ ಲೋಕದ ದುರಭ್ಯಾಸಗಳು, ದರಿದ್ರತನ, ರೋಗ ಇವೆಲ್ಲವೂ ಕಳಚಿ ಬಿಟ್ಟು ಹೋಯಿತು. ಏನು ಒಂದೇ ದಿವಸ ದೇಶದ ಪಾಪವನ್ನು ನಿವಾರಣೆ ಮಾಡ್ತೇನೆ ಎಂಬುದಾಗಿ ಮಲಾಖಿ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇದು ಜಕರಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಒಂದೇ ದಿನದಲ್ಲಿ ಹೇಗೆ ಅದಾಯಿತು ವಾಕ್ಯ ಬೇಕಾದ್ರೆ ನೋಡೋಣ. ಹೇಗಾಯಿತು ಅಂದರೆ ಯೇಸ್ವಾಮಿ ಕಲ್ವಾರಿ ಕೂಜಿಯಲ್ಲಿ ಆತನು ಪ್ರಾಣ ಕೊಡುವ ಮೂಲಕ, ರಕ್ತ ಸುರಿಸುವ ಮೂಲಕ ದೇಶದ ಪಾಪವು ಪರಿಹಾರವಾಯಿತು ಎಂಬುದಾಗಿ ಒಂದು ದಿನದಲ್ಲಿ. ಏನು ಈ ನೋಡ್ತೇವೆ, ಮೂರನೇ ಅಧ್ಯಾಯದಲ್ಲಿ ಜಕರಿಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಒಂಬತ್ತನೇ ವಚನ ಕೆಳಭಾಗ ನೋಡ್ತೇವೆ. ಇದು ಸೇನಾಧೀಶ ಯೆಹೋವನ ನುಡಿ, ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೆನು. ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಿಮ್ಮೆಲ್ಲರನ್ನು, ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ದ್ರಾಕ್ಷಾಲತೆ
ಅಂಜೂರ ಗಿಡ ಇವುಗಳ ನೆರಳಿಗೆ ಕರೆಯುವನು ಒಂದೇ ದಿನದಲ್ಲಿ ದೇಶದ ಪಾಪವನ್ನು ಪರಿಹರಿಸುವನು ಅದು ಹೇಗೆಂದರೆ ಕಲ್ವಾರಿ ಕ್ರೂಜಲ್ಲಿ ಯೇಸುಸ್ವಾಮಿ ರಕ್ತ ಸುರಿಸುವ ಮೂಲಕ ಎಲ್ಲರ ಪಾಪ ಅವತ್ತು ಬಿಡ್ತು ಆದರೆ ಯೇಸುಸ್ವಾಮಿ ನಂಬಿದವರು ಮಾತ್ರ ಯಾರು ನಂಬತಾರೋ ಅವರ ಪಾಪ ಪರಿಹಾರ ಆಯಿತು ಅವ ಸೈತಾನ ಅಂಧಕಾರದಿಂದ ಆತನು ಹೊರಗೆ ಬಂದ ಉಳಿದರೆಲ್ಲ ಅಂಧಕಾರ ದೊರೆತನದಲ್ಲಿ ಇರ್ತಾರೆ ಇವತ್ತು ಯೇಸುಸ್ವಾಮಿ ನಂಬಿದ ಮಕ್ಕಳು ಲೋಕದ ದುರಾತ್ಮಳ ಅಡಿ ಇಲ್ಲ ದುರಾತ್ಮಳು ನಾವು ಹೇಳಿದಂಗೆ ಕೇಳಬೇಕು ನಾವು ಆದೇಶ ಮಾಡಿದ್ರವು ನಾವು ಮಾತಿಗೆ ಬೆಲೆ ಕೊಡಬೇಕು ಬಿಟ್ಟು ಹೋಗುವುದು ಬಿಟ್ಟು ಹೋಗಬೇಕು ಹೋಗ್ತವೆ ಯಾಕಂದ್ರೆ ದೇವರು ನಮ್ಮ ಒಳಗೆ ವಾಸ ಮಾಡ್ತಾನೆ ಅಂಧಕಾರ ದೊರೆತ ನಮಗೆ ಏನು ಮಾಡಲಿ ಸಾಧ್ಯ ಇಲ್ಲ ರೋಗ ನಮಗೆ ಏನು ಮಾಡಲಿ ಸಾಧ್ಯ ಇಲ್ಲ ರೋಗಕ್ಕೆ ವಿಶ್ವಾಸಗಳ ಮೇಲೆ ಅಧಿಕಾರ ಇಲ್ಲ ಪ್ರಿಯ ದೇವಜನರೇ ಯಾರು ರೋಗದಲ್ಲಿ ಇರುವುದಾದರೆ ನೀವು ರೋಗ ನಿಮಗೆ ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ಯಾಕಂದ್ರೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಯೇಸು ಸ್ವಾಮಿಯ ವಾಸಿಸುವ ಆಲಯಗಳಾಗಿದ್ದೀರಿ ರೋಗವನ್ನು ಕದರಿಸಿ ಅದು ಬಿಟ್ಟು ಹೋಗ್ತದೆ ಹೋಗಬೇಕು ಯಾಕಂದರೆ ನಾವು ಪಾಪದ ಪಾಲಿಗೆ ಸತ್ತು ರೀತಿಯವಂತರಾಗಿ ಜೀವಿಸಬೇಕೆಂದು ಆತನು ತಾನೇ ನಮ್ಮ ಪಾಪಗಳು ತನ್ನ ಮೇಲೆ ಒತ್ತುಕೊಂಡನು ಮರಣದ ಕಂಬವನ್ನು ಏರಿದನು ಆತನ ಭಾಷಣದ ನನಗೆ ಗುಣ ಆಯಿತು ಎಂಬುದಾಗಿ ಬರಲ್ಪಟ್ಟಿದೆ ಯೇಸು ಸ್ವಾಮಿ ಭಾಷಣದ ನಮಗೆ ಗುಣ ಆಯಿತು ಇದು ನೀವು ಬಾಯಿಂದ ಅರಿಕೆ ಮಾಡಿದರೆ ನಂಬಿ ಅರಿಕೆ ಮಾಡಿದರೆ ಯಾವುದೇ ಕಾಯಿಲೆ ಇರಲಿ ಅದು ಬಿಟ್ಟು ಹೋಯಿತು ಯಾವುದೇ ಕಾಯಿಲೆ ನೀವು ನಂಬಿದರೆ ಮಾತ್ರ ನಂಬದೇ ಇದ್ದರೆ ಏನೂ ಆಗೋದಿಲ್ಲ ನಂಬುವವರಿಂದ ಈ ಸೂಚಕಾರಿ ಆಗ್ತದೆ ನಂಬಿಕೆ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ನಂಬಿಕೆ ಇಲ್ಲದೆ ದೇವರ ಮಹಿಮೆಯನ್ನು ನಂಬಿಕೆ ಇಲ್ಲದೆ ದೇವರ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಈ ವಾಕ್ಯ ನಂಬಿದರೆ ಆ ರೋಗ ಅದೇ ಕ್ಷಣದಲ್ಲಿ ಬಿಟ್ಟು ಹೋಗ್ತದೆ ಅದು ಸಣ್ಣದಾಗಲಿ ದೊಡ್ಡದಾಗಲಿ ದೇವರಿಗೆಲ್ಲ ಒಂದೇ ದೇವರು ಒಂದು ಮಾತು ಸಾಕು ದೇವರು ಅಂದರೆ ನಮ್ಮ ಒಳಗೆ ದೇವರಿದ್ದಾನೆ ನಾವು ಒಂದು ಮಾತು ಹೇಳುವಾಗ ನನಗೆ ಗುಣ ಆಯಿತು ಅಂತ ಹೇಳುವಾಗ ಅದು 100% ಅದು ವಾಸಿ ಆಯಿತು ಎಂಬುದಾಗಿ ನಾವು ನಂಬಬೇಕು ಆದ್ದರಿಂದ ಪ್ರಿಯ ದೇವಚಂದ್ರೆ ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನ ಮಾಡಬೇಕು ವಾಕ್ಯ ಮೇಲೆ ಭರವಸೆ ಇಡಬೇಕು ನಂಬಿಕೆ ಇಡಬೇಕು ಅದು ಬರೆದಿದ್ದು ಸತ್ಯವನ್ನು ನಂಬಬೇಕು ನಂಬುವಾಗ ನಾವು ಆತ್ಮೀಕ ಜೀವಿತದಲ್ಲಿ ನಾವೆಲ್ಲ ವಿಷಯದಲ್ಲಿ ಜಯಕರವಾದ ಜೀವಿತ ನಡೆಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ ದೇವರು ನಮ್ಮ ಒಳಗೆ ಇದ್ದಾನೆ ಆತ ನಮ್ಮ ಜೊತೆಗಿದ್ದಾನೆ ಆತ ನಮಗೆ ಸಹಾಯ ಮಾಡ್ತಾನೆ ನಮಗೆ ಲೋಕದಲ್ಲಿರುವ ಯಾವ ದುಷ್ಟಶಕ್ತಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮ್ಮ ಕಡೆ ನಮ್ಮನ್ನು ಎದುರಿಸಲು ಯಾರು ಯಾವುದು ನಮಗೆ ಎದುರಿಸಲು ಸಾಧ್ಯ ಇಲ್ಲ ದೇವರೇ ನಮ್ಮ ಜೊತೆಗಿದ್ದಾನೆ ಅಂದ ಪ್ರಿಯ ದೇವಜನರೇ ಯಾವ ವಿಷಯ ಚಿಂತೆ ಮಾಡದೆ ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟರಿ ದೇವರು ನಮ್ಮನ್ನು ಎಲ್ಲ ಕೆಡಿಂದ ತಪ್ಪಿಸಿ ಆತನ ಸುರಕ್ಷಿತವಾಗಿ ಕಾದು ಕಾಪಾಡನಾಗಿದ್ದಾನೆ ದೇವರ ವಾಕ್ಯಗಳನ್ನು ಆಶೀರ್ವಿಸಲಿ ಇದುವರೆಗೆ ನಿಮ್ಮಲ್ಲಿ ಯಾರಾದರೂ ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ನೀವು ಯೇಸುಸ್ವಾಮಿಯನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ ಆತನು ಬರಲಿಕ್ಕಿದ್ದಾನೆ ಆ ರೀತಿ ಆಹ್ವಾನ ಮಾಡಲಿಕ್ಕೆ ಮನಸ್ಸಿದ್ದರೆ ಅಂಥವರು ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವ ಶಕ್ತನ ತಂದಿದ ಪರಲೋಕದವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಈ ಒಂದು ವೇಳೆ ನಿನ್ನ ವಾಕ್ಯ ಕೇಳಿದ್ದೇವೆ ಹೌದು 2000 ವರ್ಷದಿಂದ ನಿನ್ನ ಒಬ್ಬರೇ ಮಗನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತದಲ್ಲಿ ಕಳಿಸಿದ್ದೀವಿ ಸ್ವಾಮಿ ಆತನು ಕಲ್ವಾರಿ ಕ್ರೂಶಿಯಲ್ಲಿ ಆತನು ರಕ್ತ ಸುರಿಸುವ ಮೂಲಕ ನನ್ನ ಪಾಪಗಳನ್ನು ನನ್ನ ಶಾಪಗಳನ್ನು ನನ್ನ ರೋಗಗಳನ್ನು ದರಿದ್ರತನನ್ನು ಬಡತನವನ್ನು ಹೊತ್ತು ತೀರಿಸಿದನು ಆತನು ಸತ್ತು ಹೂಣಲ್ಪಟ್ಟು ಮೂರಿಂದಲೇ ಸತ್ತುಕೊಂಡ ನೀನು ಆತನನ್ನು ಮೃತ್ಯುವಿನಿಂದ ಎಬ್ಬಿಸಿದಿ ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ ಯೇಸುವೆ ನನ್ನ ದೇವರೆಂಬುದಾಗಿ ನಾನು ಅರಿಕೆ ಮಾಡ್ತೇನೆ ಅಪ್ಪ ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ನನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ ತಂದೆ ಆಮೇನ್ ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ ನೀವು ನೀತಿವಂತರಾಗಿದ್ದೀರಿ ದೇವರ ಮಕ್ಕಳೆಂಬ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ ಪರಲೋಕದ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ಸಂಧಿಸಲ್ಪಡಲಿ ಸರಿಯಾದ ಸ್ವಸ್ಥ ಬೋಧ ಮಾಡಿ ಸಭೆಗೆ ನಿಮಗೆ ಸೇರಿಸಲಿ ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ ನಾವು ತಿರುಗಿ ನಾಳೆ ದಿನ ಇದೇ ಸಮಯದಲ್ಲಿ ಇದೇ ಚಾನಲ್ಲಿ ನಾವು ತಿರುಗಿ ಬರ್ತೇವೆ ಅಲ್ಲಿವರೆಗೆ ದೇವರು ನಿಮ್ಮನ್ನು ಪರಿಪಾಲಿಸ್ತಾ ಆತನು ಕಾಪಾಡಲಿ ಮೇ ಗಾಡ್ ಬ್ಲೆಸ್ ಯು ಪ್ರೈಸ್ ದಿ ಲಾರ್ಡ್ ಶಲೋಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳಿರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸ್ರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್